ಫೈಟರ್ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಚಿತ್ರದಲ್ಲಿ ನಾಯಕ ನಟನಾಗಿರುವಂತ ಅಜಯ್ ರಾವ್ ಅವರು ಅವತ್ತು ಆ ಕ್ಷಣದಲ್ಲಿ ಏನು ಆಯಿತು ಎಂತಹ ಇನ್ಸಿಡೆಂಟ್ ನಡೆಯಿತು ಅನ್ನೋದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡೋಣ ಗುರುದೇಶ್ ಪಾಂಡೆ ಅವರೇ ನಮಸ್ಕಾರ ನೀವು ಸ್ಪಾಟ್ ಅಲ್ಲಿ ಇದ್ದ್ರಾ ಈ ಘಟನೆ ಆದಾಗ ನಾನು ಸ್ಪಾಟ್ ಅಲ್ಲಿ ಇರಲಿಲ್ಲಮ್ಮ ನಾನು ಹೊರಗಡೆ ಇದ್ದೆ ನಾನು ಆಕ್ಚುಲಿ ಓಕೆ ಅದರಿಂದ ನನಗೆ ಅಲ್ಲಿ ಇರುವಂತವರು ಹೇಳಿರೋ ಮಾಹಿತಿ ಇದೆ ನನಗೆ ಹಾ ನೀವು ಸ್ಪಾಟ್ ಅಲ್ಲಿ ಇದ್ದ್ರಾ अर्ध मुकल गंटे बेरे फैटर शार्ट्स नडीता नन सड़न ट्रांसफार्म बस्ट आगत जोर सौंड कटलचाड़ बट नन अंद्रे विजन एक्साक्टली ऐन नड़ीत नन सैट का ना दूरदल कुत अस्ट क्रउड सेरद्व अल आम नम हूर कूड़ा स्पाट हर अंद्रे ना स्टाफ इतारल अल्ली ओडोग्र अस्ट यार विवेकनवर यार तीरक और अल हरदल कारल हाक हास्पिटल कर्क ನಮ್ಮ ಸ್ಟಾಫ್ ಕೇಳಿದಾಗ ಏನಂದ್ರೆ ಆಲ್ರೆಡಿ ಮೂಗಲ್ಲಿ ಬಾಯಲ್ಲಿ ರಕ್ತ ಬಂದಿತ್ತು ಅಂತ ಆಮೇಲೆ ಅದೊಂದು ಹೈ ಟೆನ್ಷನ್ ವೈರ್ ಟ್ರಾವೆಲ್ ಆಗಿದೆ ಮೇಲೆ ಸೋ ಅದೊಂದು ರೋಪ್ ಶಾರ್ಟ್ ಸೀಕ್ವೆನ್ಸ್ ಮಾಡ್ತಾ ಇದ್ರು ಅಂದ್ರೆ ಫೈಟರ್ ಯೂಶುವಲಿ ರೋಪ್ ಹಾಕಿ ಹೇಳಿಕಾರ ಸ್ಟಂಟ್ ಮಾಡುವಂತ ಸೀಕ್ವೆನ್ಸ್ ಅದು ಸೋ ಆ ರೋಪ್ ಅಂದ್ರೆ ಜಾಕೆಟ್ ಹಾಕೊಂಡಿರ್ತಕ್ಕಂತ ಹುಡುಗ ಅಲ್ಲ ಇವನು ಯಾರು ರೋಪ್ ಎಳಿಯೋ ಜಾಗದಲ್ಲಿ ಇರ್ತಾರಲ್ಲ ಅಲ್ಲಿದ್ದಂತ ಹುಡುಗ ಅನ್ಸುತ್ತೆ ಸೋ ಅದು ಕ್ರೈನ್ ಬಹುಶಃ ಕ್ರೈನ್ ವೈರ್ ಅದ ಮೇಲೆ ವೈರ್ ಟಚ್ ಆಗಿ ಹೈ ಟೆನ್ಷನ್ ವೈರ್ ಟಚ್ ಆಗಿದೆ ಸೋ ಅದರಿಂದ ಸ್ಪಾರ್ಕ್ ಬಂದು ಇವನಿಗೆ ಶಾಕ್ ಅಂದ್ರೆ ಹೈ ವೋಲ್ಟೇಜ್ ಶಾಕ್ ಹೊಡೆದ ಓಕೆ ಓಕೆ ಅಂದ್ರೆ ಇವರು ಕ್ರೈನ್ ನಲ್ಲಿ ಮೇಲ್ ಹೋಗಿರಲಿಲ್ಲ ಕೆಳಗಡೆ ಇದ್ದರು ರೋಪ್ ಎಳಿಯೋರು ಇದ್ದರು ಸೋ ಅಲ್ಲಿಂದ ಕರೆಂಟ್ ಪಾಸ್ ಆಗಿದೆ ಅಂತ ಕರೆಕ್ಟ್ ಕರೆಕ್ಟ್ ಎಳಿಯಂತ ಸಿಬ್ಬಂದಿನಲ್ಲಿ ಇದ್ದಂತ ಹುಡುಗ ಅಮ್ಮ ಇವರ ಜೊತೆ ಬೇರೆ ಯಾರು ಇದ್ದರು ಅದು ಎಳಿಯಕ್ಕೆ ಒಬ್ಬರಿಗೆ ಸಾಧ್ಯ ಇಲ್ಲ ಅಲ್ಲ ಅಲ್ಲ ಒಬ್ಬರಿಗೆ ಸಾಧ್ಯ ಇಲ್ಲ ನಿಜ ಬಟ್ ರೋಪ್ ಹಿಡ್ಕೊಂಡಿದ್ದ ಇವರು ಒಬ್ಬರು ಅಂತ ನನಗೆ ಬಂದಿರೋ ಮಾಹಿತಿ ನಾನು ಅದನ್ನ ಹೇಳ್ತೀನಿ ನನ್ನ ವಿಷನ್ ಅಲ್ಲಿ ಇಲ್ಲ ಎಕ್ಸಾಕ್ಟ್ಲಿ ಅದು ಹಾ ಅಂದ್ರೆ ಸ್ಪಾಟ್ ಅಲ್ಲಿ ಅಂತರ ನೀವು ಯಾರು ಜಾಕೆಟ್ ಹಾಕೊಂಡಿದ್ದಲ್ಲ ಆ ಹುಡುಗ ನನಗೆ ಕಾಣಿಸ್ತಾ ಇದ್ದ ಕರೆಕ್ಟ್ ಗೊತ್ತಾಯ್ತು ಹಾ ಅವರು ಆಫ್ ಕೋರ್ಸ್ ಮೇಲೆ ಹೋಗಿರ್ತಾರೆ ನೇರ ಜಾಗದಲ್ಲಿ ಇವನು ಇವರು ಜಾಕೆಟ್ ಹಾಕೊಂಡಿರೋ ಹುಡುಗ ಕಾಣಿಸ್ತಾ ಇದ್ದ ಅವನಿಗೆ ಶಾಕ್ ಹೊಡೆದಿದೆ ಮೈನರ್ ಶಾಕ್ ಹೊಡೆದಿದೆ ಅವನು ಕೆಳಗಡೆ ಬಿದ್ದ ಕುಸಿದು ಬಿದ್ದ ಹಾ ಅದು ನನಗೆ ಕಾಣಿಸಿದೆ ಅವರಿಗೆ ಏನೋ ಇಂಜುರಿ ಆಗಿದೆ ಅಂತ ಕೇಳಪಟ್ವಿ ಅವರಿಗೆ ಸಣ್ಣ ಪುಟ್ಟ ಇಂಜರಿ ಆಗಿ ನಾನು ಕೇಳಪಟ್ಟೆ ಬಟ್ ನಾನು ಅಲ್ಲಿ ಹತ್ರ ಹೋಗಕಾಗಿಲ್ಲ ನೋಡಕಾಗಿಲ್ಲ ಬಿಕಾಸ್ ಸುಮಾರು ದೂರದಲ್ಲಿ ಇದ್ದರು ಅವರು ನಾವು ಅಂದ್ರೆ ಯೂಶುವಲಿ ಬಿಸಿಲೆಲ್ಲ ಇರುತ್ತಲ್ಲ ನೆರಳು ಇರುತ್ತೆ ಇರೋ ಜಾಗದಲ್ಲಿ ನನ್ನ ಒಂದು ಚಿಕ್ಕದೊಂದು ಕ್ಯಾನೋಪಿ ಇರುತ್ತೆ ಅಲ್ಲಿ ಕೂತ್ಕೊಂಡಿದ್ದೆ ನಾನು ಅಂದ್ರೆ ಸೌಂಡ್ ಆಯ್ತು ಅಂದ್ರೆ ನಾನು ಒಂದು ಸೌಂಡ್ ಬಂತು ಸಡನ್ ಆಗಿ ಒಂದು ತರ ಬ್ಲಾಸ್ಟ್ ರೀತಿನ ಅದು ಯಾವ ತರ ಸೌಂಡ್ ಬಂತು ಅದೇ ಸ್ಪಾರ್ಕಿಂಗ್ ಸೌಂಡ್ ಬರುತ್ತಲ್ಲ ಆ ತರ ಈಗ ಏನಾದ್ರು ಟ್ರಾನ್ಸ್‌ಫಾರ್ಮರ್ ಏನಾದ್ರು ಶಾರ್ಟ್ ಸರ್ಕಿಟ್ ಆದ್ರೆ ಒಂದು ಸೌಂಡ್ ಬರುತ್ತಲ್ಲ ಆ ತರ ಸೌಂಡ್ ಬಟ್ ತುಂಬಾ ಜೋರಾಗಿ ಆಯ್ತು ಸೌಂಡ್ ಅದು ಹೊರಗಡೆ ಬಂದು ನೋಡಷ್ಟರಲ್ಲಿ ಅಲ್ಲಿ ಕ್ರೌಡ್ ಎಲ್ಲ ಸೇರ್ಕೊಳ್ತೀವಿ ನಮ್ಮ ಅಂದ್ರೆ ನಮ್ಮ ಕ್ರೂ ಮೆಂಬರ್ಸ್ ಎಲ್ಲ ಇರ್ತಾರಲ್ಲ ಎಲ್ಲ ಸೇರ್ಕೊಂಡ್ರು ದೂರದಿಂದಾನೆ ನೋಡ್ತಾ ಇದ್ದೆ ಅವನ್ನ ಕರ್ಕೊಂಡು ಹೋಗೋದನ್ನ ಬಾಡಿ ಕಲರ್ ಚೇಂಜ್ ಆಗೋದು ಆತರದೇನಾದ್ರೂ ಆಯ್ತಂತ ಇಲ್ಲ ನಾನು ಡೈರೆಕ್ಟ್ಲಿ ಅವನ ಬಾಡಿ ಕಾಣಿಸಿಲ್ಲ ನನಗೆ ನಮ್ಮ ಹುಡುಗರು ಹೇಳಿರೋದು ಬ್ಲೀಡಿಂಗ್ ನೋಸ್ ಅಲ್ಲಿ ಮತ್ತೆ ಬಾಯಲ್ಲೆಲ್ಲ ಬ್ಲೀಡಿಂಗ್ ಆಗಿತ್ತು ಅಂತ ಹೇಳಿದ್ರು ನೋಡಿದವ್ರು ಹೇಳಿದ್ರು ನಿಮಗೆ ಅಲ್ಲಿ ಕ್ರೌಡ್ ಆಲ್ರೆಡಿ ಏನೋ ಸೇರ್ಕೊಂಡಿದ್ರು ಅವನ್ ಕರ್ಕೊಂಡು ಹೋದ್ರು ಎಕ್ಸಾಕ್ಟ್ಲಿ ಯಾರು ಏನು ಫೇಸ್ ನನಗೆ ಎಲ್ಲಿವರೆಗೂ ಅಂದಾಜು ಎಷ್ಟು ಗಂಟೆಲಿ ಆಗಿದೆ ಈ ಘಟನೆ 12 ಗಂಟೆ ಎಕ್ಸಾಕ್ಟ್ ಆಗಿ 12 12 10 ಅಂದ್ರೆ ಈ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಎಷ್ಟು ದಿನದಿಂದ ಶೂಟಿಂಗ್ ಆಗ್ತಾ ಇತ್ತು ಇದು 5 ದಿನದಿಂದ ಶೂಟಿಂಗ್ ಮಾಡ್ತಾ ಇದ್ವಿ ಇವತ್ತು ಕೊನೆ ದಿನ ಇತ್ತು ಅಂದ್ರೆ ಈ ಫೈಟ್ ಸೀಕ್ವೆನ್ಸ್ ದು ಕೊನೆ ದಿನ ಇತ್ತು ಓಕೆ ಅದು ಬ್ಯಾಚ್ ವರ್ಕ್ ಶೂಟ್ ಮಾಡ್ತಾ ಇದ್ವಿ ಅಂದ್ರೆ ಹಿಂದಿನ ದಿನಗಳಲ್ಲೆಲ್ಲ ಮಳೆ ಬಂದಿರೋದ್ರಿಂದ ಉಳ್ಕೊಂಡಿರುತ್ತಲ್ಲ ಪೋರ್ಷನ್ಸ್ ಗಳು ಆ ತರದ್ದು ಸೀಕ್ವೆನ್ಸ್ ಗಳನ್ನ ಶೂಟ್ ಮಾಡ್ತಾ ಇದ್ವಿ ನಾವು ಇವತ್ತೊಂದು ಕಂಪ್ಲೀಟ್ ಆದ್ರೆ ಮುಗಿದು ಹೋಗ್ಬಿಡ್ತಿತ್ತು ಈ ಪೋರ್ಷನ್ ಪಾರ್ಟ್ ಇವತ್ತೊಂದು ಕಂಪ್ಲೀಟ್ ಆಗಿದ್ರೆ ಈ ಫೈಟ್ ಸೀಕ್ವೆನ್ಸ್ ಮುಗಿದು ಹೋಗಿರುತ್ತೆ ಸಡನ್ ಆಗಿ ಒಂದು ಶಾಕ್ ಆಗಿರುತ್ತಲ್ಲ ನಿಮಗೂನು ಯಾರಿಗೆ ಆಗ್ಲಿ ಈ ಸಿನಿಮಾ ಟೀಮ್ ಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಶಾಕ್ ಅಲ್ಲ ಅದು ಹಾ ಅನ್ ಇಮ್ಯಾಜಿನಬಲ್ ಶಾಕ್ ಹಿಂಗ ಆಗುತ್ತೆ ಅಂತ ಯಾರು ಗೆಸ್ ಮಾಡಿರ್ತಾರೆ ಹೌದು ಅಂದ್ರೆ ಈ ಹುಡುಗ ಏನಾದರೂ ನಿಮ್ಮನ್ನ ಮಾತಾಡಿಸಿದ್ದು ಈಗ ಶೂಟಿಂಗ್ 5 ದಿನದಿಂದ ಆಗ್ತಾ ಇತ್ತಲ್ಲ ಇಲ್ಲ ನಾನು ಆಕ್ಚುಲಿ ಹೇಳಬೇಕಂದ್ರೆ ಸ್ಪಾಟ್ ಇಂದ ಹೊರಟು ಅವನು ಸೇರ್ಕೊಂಡಿದ್ದಾನೆ ಅಂತ ಆದ್ಮೇಲೆ ಅವನ ಹೆಸರು ನನಗೆ ಗೊತ್ತಾಗಿರೋದು ಓಕೆ ಹಾ 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 ಅಂದ್ರೆ ಒಂದು ಸುಮಾರು ಜನ ಫೈಟರ್ಸ್ ಇರ್ತಾರಲ್ಲ ಅದರಲ್ಲಿ ಇವನು ಒಬ್ಬ ಇತ್ತು ಅವನು ಬಟ್ ಎಕ್ಸಾಕ್ಟ್ಲಿ ಇವನು ಯಾರು ಅಂತ ಫೇಸ್ ನನಗೆ ಇನ್ನೂ ಸ್ಟಿಲ್ ನೆನಪು ಆಗ್ತಾ ಇಲ್ಲ ನನಗೆ ಹಾ 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 ಫೈನ್ ಈಗ ಇವತ್ತು ನಿಮ್ಮದು ಪೋರ್ಷನ್ ಅಂದ್ರೆ ನಿಮ್ಮದು ಪೋರ್ಷನ್ ಕಂಪ್ಲೀಟ್ ಆಗಿತ್ತಾ ಅಥವಾ ಇನ್ನೂ ನಡೆಯಬೇಕಾಗಿತ್ತಾ ಇಲ್ಲ ನನ್ನ ಇನ್ನೂ ಬ್ಯಾಲೆನ್ಸ್ ಇದೆ ಅಂದ್ರೆ ಎಲ್ಲ ಪ್ಯಾಚ್ ವರ್ಕ್ ಮಾಡ್ತಾ ಇದೀನಿ ಅಂದ್ರೆ ಬ್ಯಾಲೆನ್ಸ್ ಉಳ್ಕೊಂಡಿರುತ್ತಲ್ಲ ಹಾ
ಅಂದ್ರೆ ನಾವು ಏನ್ 4 ದಿನ ಅಂದ್ರೆ ಮುಂಚೆ 4 ಡೇಸ್ ಏನ್ ಶೂಟಿಂಗ್ ಮಾಡಿದ್ವಿ ಅದರದ್ದು ಮಳೆ ಕಾರಣಗಳಿಂದ ಉಳ್ಕೊಂಡಿರತಕ್ಕಂತ ಪೋರ್ಷನ್ ಗಳು ಕರೆಕ್ಟ್ ಅದನ್ನ ಚಿಕ್ಕ ಚಿಕ್ಕ ಬಿಟ್ಸ್ ಗಳು ಪ್ಯಾಚ್ ವರ್ಕ್ ತರ ನಾವು ಇವತ್ತು ಶೂಟ್ ಮಾಡ್ತಾ ಇದ್ವಿ ಗೊತ್ತಾಯ್ತು ಗೊತ್ತಾಯ್ತು ಮತ್ತೆ ಸುಮಾರು ನಂದು ಒಂದು ಅರ್ಧ ಮುಕ್ಕಾಲ್ ಗಂಟೆವರೆಗೆ ನನ್ನ ಶಾರ್ಟ್ ಇರಲಿಲ್ಲ ನಾನು ದೂರದಲ್ಲೇ ನನ್ನ ಮೊಬೈಲ್ ನೋಡ್ಕೊಂಡು ನಾನು ಕೂತ್ಕೊಂಡಿದ್ದೆ ನಾನು ಇಯರ್ ಫೋನ್ಸ್ ಹಾಕೊಂಡು ನನ್ನ ಪಾಡಿ ನಾನು ಏನೋ ನೋಡ್ಕೊಂಡು ಕೂತ್ಕೊಂಡಿದ್ದೆ ಅದೇ ಗೊತ್ತಾಯ್ತು ಗೊತ್ತಾಯ್ತು ಮತ್ತೆ ಈ ವಿವೇಕ್ ಹೆಸರು ಕೂಡ ನಿಮಗೆ ಈ ಗೊತ್ತಾಗಿದ್ದು ಅಂದ್ರೆ ಮುಖ ಪರಿಚಯನು ಇಲ್ಲ ಒಂದು 1 ಅವರ್ ಹಿಂದೆ ಗೊತ್ತಾಯ್ತು ಅವರಿಗೆ ಹೆಸರು ಅದೇ ಅದೇ ಈ ಘಟನೆ ಆದ್ಮೇಲೆ ಅವರ ಫ್ಯಾಮಿಲಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ರ ಅಥವಾ ಯಾರಾದರೂ ಹೇಳಿದ್ರಾ ನಿಮಗೆ ಬೇಸಿಕಲಿ ಅವರು ತಮಿಳುನಾಡವರು ಅಂತ ಅಷ್ಟೇ ಯಾರು ಯಾರು ಕೇಳಬೇಕು ಅಂತ ಇದೀನು ಮೇನ್ ಕ್ರೂ ಅವರೆಲ್ಲರೂ ಇವಾಗ ತನಿಖೆಗೆ ಒಳಗಾಗಿದ್ದಾರೆ ಕೆಲವರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಕೆಲವರು ಸ್ಟೇಷನ್ ಅಲ್ಲಿ ಇದ್ದಾರೆ ಸೋ ಚಿಕ್ಕಪುಟ್ಟ ಮಾಹಿತಿಗಳು ಏನೇನು ತಿಳ್ಕೋಬೇಕಾಗಿತ್ತು ಅಂತ ತಿಳ್ಕೊಂಡೆ ಬಟ್ ಶೂಟಿಂಗ್ ಸ್ಪಾಟ್ ಇಂದ ಒಂದು ಕರ್ಕೊಂಡು ಹೋದಾಗ್ಲೂ ನಾವೆಲ್ಲ ಕ್ಯಾರವನ್ ಎಲ್ಲ ವೇಟ್ ಮಾಡಿದ್ವಿ ಅಂದ್ರೆ ಹಾಸ್ಪಿಟಲ್ ರೀಚ್ ಆಗಿ ಅಲ್ಲಿ ಅಲ್ಲಿ ಮಾಹಿತಿ ಬರೋವರೆಗೂ ಬಟ್ ಲೇಟರ್ ಆನ್ ಡೆತ್ ಆಗಿದೆ ಅಂತ ಗೊತ್ತಾದ್ಮೇಲೆ ನಾನು ಅವನ ಹೆಸರು ಅದಿದೆಲ್ಲ ತಿಳ್ಕೊಂಡೆ ಯೂಶುವಲಿ ಇಂಥದ್ದೆಲ್ಲ ಸೀನ್ ಶೂಟ್ ಮಾಡುವಾಗ ಒಂದಿಷ್ಟು ಪ್ರಿಕಾಷನರಿ ಮೆಷರ್ಸ್ ಬೇಕಾಗುತ್ತೆ ಆಂಬ್ಯುಲೆನ್ಸ್ ಇರ್ಬೋದು ಅಂತದೆಲ್ಲ ರೆಡಿ ಇಟ್ಕೊಂಡಿದ್ರ ಸಿನಿಮಾ ಟೀಮ್ ಅವರು ಇಲ್ಲ ಮಾತ್ರ ಅಲ್ಲ ಆಕ್ಚುಲಿ ಕಂಪೋಸಿಷನ್ ವೈಸ್ ಆಂಬ್ಯುಲೆನ್ಸ್ ಎಲ್ಲ ಬೇಕಾಗಿರ್ತಕ್ಕಂತ ರಿಸ್ಕಿ ಸಿಚುಯೇಷನ್ ಅಲ್ಲ ಬಟ್ ಒಂದೇ ಒಂದು ಗಮನ ವಹಿಸಬೇಕಾಗಿದ್ದಂದ್ರೆ ಮೇಲೆ ಟ್ರಾನ್ಸ್ಫರ್ ಹೈ ಟೆನ್ಷನ್ ವೈರ್ ಏನೇನು ಟ್ರಾವೆಲ್ ಆಗಿತ್ತಲ್ಲ ಅಲ್ಲಿ ರೋಪ್ ಹಾಕಿ ಮಾಡುವಂತ ಸಿಚುಯೇಷನ್ ಅಂತ ಖಂಡಿತ ಅಲ್ಲ ಅದ್ ನಾನು ಎನಿ ಟೈಮ್ ಒಪ್ಕೊಳ್ತೀನಿ ಅದನ್ನ ಯಾರೇ ಸೆನ್ಸಿಬಲ್ ಆದ್ರೂ ಹೈ ಟೆನ್ಷನ್ ವೈರ್ ಹೋಗೋ ಕಡೆ ರೋಪ್ ಹಾಕುವಂತ ರಿಸ್ಕ್ ಯಾರು ಮಾಡಬಾರ್ದು ಕಾಮನ್ ಸೆನ್ಸ್ ಅದು ಬಿಟ್ರೆ ಅದೊಂದು ಅಗ್ರಿಕಲ್ಚರ್ ಲ್ಯಾಂಡ್ ಅಮ್ಮ ಒಂದು ತುಂಬಾ ನಾರ್ಮಲ್ ಸೈಟ್ ಅದು ಅಲ್ಲೇ ಕೆಸರಲ್ಲೇ ಬಿದ್ದು ಉಳ್ಳ ಅಂದ್ರೆ ಒದ್ದಾಡುವಂತದ್ದು ಚಿಕ್ಕ ಆತರ ಚಿಕ್ಕ ಚಿಕ್ಕ ಆಂಬ್ಯುಲೆನ್ಸ್ ಬೇಕಾಗಿರ್ತಕ್ಕಂತ ಅಷ್ಟು ರಿಸ್ಕ್ ಫೈಟ್ ಬ್ಲಾಸ್ಟ್ ಆಗುವಂತದ್ದು ಈ ತರದೆಲ್ಲ ಇರೋಂತ ಫೈಟ್ ಅಲ್ಲ ಬಟ್ ಆ ಲೊಕೇಶನ್ ಅಲ್ಲಿ ಹೈ ಟ್ರಾನ್ಸ್ಫರ್ ಇನ್ನು ಹೈ ಟೆನ್ಷನ್ ವೈರ್ ಟ್ರಾವೆಲ್ ಆಗಿದೆಯಲ್ಲ ಅಲ್ಲಿ ಖಂಡಿತವಾಗ್ಲೂ ಒಬ್ಬ ಹೀರೋ ಆಗಿ ನಾನು ನಿಂತ್ಕೊಂಡಿದ್ರೆ ಅಲ್ಲಿ ಇಲ್ಲಿ ರೋಪ್ ಶಾರ್ಟ್ ಮಾಡಲ್ಲ ಅಂತ ನಾನು ಹೇಳ್ಬಿಡ್ತಾ ಇದ್ದೆ ಅಂದ್ರೆ ಆ ಪರ್ಟಿಕ್ಯುಲರ್ ಲೊಕೇಶನ್ ಸೆಲೆಕ್ಟ್ ಮಾಡಿದವ್ರು ಯಾರು ಅಲ್ಲೇ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದವ್ರು ಯಾರು ಅದು ಪ್ರೊಡ್ಯೂಸರ್ ಮಾಡಿದ್ರು ಪ್ರೊಡ್ಯೂಸರ್ ಅವರು ಅಂದ್ರೆ ನೀವು ಅಲ್ಲಿ ಸ್ಪಾಟ್ಗೆ ಹೋದಾಗ ನೋಡಿದ್ರಾ ಇಲ್ಲಿ ಹೈ ಟೆನ್ಷನ್ ವೈರ್ ಇದೆ ಸ್ವಲ್ಪ ಗಮನಿಸಿದ್ರಿ ನೀವೇನಾದ್ರು ಹೇಳಿದ್ರಾ ಎಕ್ಸ್ಪ್ರೆಸ್ ಮಾಡಿದ್ರ ನಿಮ್ಮ ಒಪಿನಿಯನ್ ಅಲ್ಲ ಅಲ್ಲೇ ರೋಪ್ ಹಾಕ್ಬಿಟ್ಟು ಮಾಡ್ತಾರೆ ಅಂತ ನಾನು ಅದು ಅದು ಫೈಟ್ ಮಾಸ್ಟರ್ ಕಂಪೋಸ್ ಮಾಡಿರ್ತಾರೆ ಅಥವಾ ಅಲ್ಲ ಅದು ಕ್ವೈಟ್ ಕಾಮನ್ ಸೆನ್ಸ್ ಅಲ್ಲ ಅಂದ್ರೆ ಅಲ್ಲಿ ಹೈ ಟೆನ್ಷನ್ ವೈರ್ ಬಿಟ್ಟಿರೋ ಜಾಗವನ್ನು ತುಂಬಾ ಇದೆ ಅಂದ್ರೆ ಥ್ರೂ ಔಟ್ ಆ ಜಾಗದಲ್ಲಿ ಹೈ ಟೆನ್ಷನ್ ವೈರ್ ಟ್ರಾವೆಲ್ ಆಗಿದೆ ಅಂತಲ್ಲ ಕೆಲವೊಂದ್ ಕಡೆ ಟ್ರಾವೆಲ್ ಆಗಿದೆ ಹೈ ಟೆನ್ಷನ್ ವೈರ್ ಇದೆ ಅಂತ ಗೊತ್ತಿದೆ ಅಲ್ಲಿ ರೋಪ್ ಹಾಕ್ತಾರೆ ಅಂತಂದ್ರೆ ನಾನು ಯಾಸ್ ಎ ಹೀರೋ ಅಲ್ಲಿ ನಾನು ಏನಾದ್ರೂ ಆ ಸೀಕ್ವೆನ್ಸ್ ಅಲ್ಲಿ ಇದ್ದಿದ್ರೆ ಆ ಶಾರ್ಟ್ ಅಲ್ಲಿ ಇದ್ದಿದ್ರೆ ಹೇಳ್ಬಿಡ್ತಾ ಇದ್ದೆ ಕರೆಕ್ಟ್ ಅಲ್ಲಿ ಪಾಪ ಫೈಟರ್ ಆಗಿ ಅವ್ರು ಹೇಳಕ್ ಆಗಿಲ್ವೋ ಅಥವಾ ಯಾರು ಗಮನಿಸ್ಲಿಲ್ವೋ ಅದು ಗೊತ್ತಿಲ್ಲ ನನಗೆ ಆಸ್ ಎ ಹೀರೋ ನೀವು ಹೇಳಿದ್ರೆ ಬಹುಶಃ ಅವರು ಅಕ್ಸೆಪ್ಟ್ ಮಾಡ್ತಿದ್ರೇನೋ ಇವ್ರು ಫೈಟರ್ ಗಳು ಪಾಪ ಅಲ್ಲ ನನಗೆ ಗೊತ್ತಿಲ್ಲ ನಾನು ಶಾರ್ಟ್ ಹತ್ರ ಕಂಪೋಸ್ ಮಾಡಿದ್ದಾರೆ ಅಲ್ಲಿ ಹಾಕಿದಾರೆ ಇಲ್ಲಿ ರೋಪ್ ಹಾಕೊಂಡು ಮಾಡ್ತಾರೆ ಅಂತ ನಂಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ಕರೆಕ್ಟ್ 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 ನಾನು ಅದ್ರಲ್ಲಿ ಭಾಗಿಯಾಗಿದ್ದಿದ್ರೆ ನನಗೆ ಅದ್ ಗಮನಕ್ಕೆ ಬಂದಿರೋದು ಸುಮಾರು ಒಂದು ಅರ್ಧ ಮುಕ್ಕಾಲ್ ಗಂಟೆ ಮೇಲೇನೆ ನಾನು ಹೇಳ್ತಾ ಇದೀನಲ್ಲ ಅಂದ್ರೆ ಅದಕ್ಕೂ ಮುಂಚೆ 2-3 ಚಿಕ್ಕ 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 ಶಾರ್ಟ್ ತೆಗೆದಿದ್ದಾರೆ ಅದ್ ನೋಡಿದೀನಿ ನಾನು ಅಂದ್ರೆ ದೂರದಲ್ಲಿ ಗಮನಿಸ್ತಾ ಇದ್ನಲ್ಲ ಈಗ ನಮ್ ಶಾರ್ಟ್ ಬರೆಯವರೆಗೂ ವೇಟ್ ಮಾಡ್ತಾ ಇರ್ತೀವಲ್ಲ ಸೊ ನಾವು ಅದ್ ಗಮನಿಸ್ದಂಗೆ ಒಂದ್ 2-3 ಶಾರ್ಟ್ ತೆಗೆದಿದ್ದಾರೆ ಏನೋ ತಕ್ಕೊಳ್ತಾ ಇದಾರೆ ಸೊ ಅಲ್ಲೇ ರೋಪ್ ಹಾಕಿದ್ದಾರೆ ಅನ್ನೋದು ನನಗೆ ಸೌಂಡ್ ಬರೋವರೆಗೂ ನನಗೆ ಗೊತ್ತಿಲ್ವಲ್ಲ ಅಲ್ಲಿ ರೋಪ್ ಶಾರ್ಟ್ ಮಾಡ್ತಾ ಇದಾರೆ ಕರೆಕ್ಟ್ ಕರೆಕ್ಟ್ ಇವಾಗ ಪ್ರೊಡ್ಯೂಸರ್ ಕಡೆಯಿಂದ ಅಂದ್ರೆ ಮಾತಾಡೋದು ಅಥವಾ ಡೈರೆಕ್ಟರ್ ಹತ್ರ ಏನಾದ್ರೂ ಮಾತಾಡಿದ್ರ ನೀವು ಇದೆಲ್ಲ ಘಟನೆ ಆದ್ಮೇಲೆ ನೆಕ್ಸ್ಟ್ ಅದೇ ಈ ಪ್ರೊಡಕ್ಷನ್ ಕಡೆಯಿಂದಾನೇ ಅದನ್ನ ಕಾಲ್ ತಗೋಬೇಕಮ್ಮ ಅದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ಕರೆಕ್ಟ್ ಕಂಪ್ಲೀಟ್ಲಿ ಸಿನಿಮಾ ಅಂದ್ರೆ ಪ್ರೊಡ್ಯೂಸರ್ ಜವಾಬ್ದಾರಿ ಆಗಿರುತ್ತೆ